1000 ನಂತರ ಮುಸ್ಲಿಮರಲ್ಲಿ ಬಂದು ಸೇರ್ಕೊಂಡು ಅಂತಾರೆ ಆದರೆ ಇತಿಹಾಸವನ್ನು ತಿಳಿದಂತ ಜನ ಮಾತಾಡುವಂತದ್ದು ಇಸ್ಲಾಂ ಬಂದ 60 70 ವರ್ಷಗಳಲ್ಲೇ ಅದು ಕೇರಳಕ್ಕೆ ಬಂದಿತ್ತು ಮೊದಲು ಕೇರಳಕ್ಕೆ ಬಂದಿತ್ತು ಇವತ್ತು ಅಲ್ಲಿ ಜನ ಈ ದೇಶದ ಜನ ಈ ಧರ್ಮಗಳನ್ನು ಅವಲಂಬಿಸಿದ್ದಾರೆ ಅಂತಂದ್ರೆ ಇವತ್ತು ಚರ್ಚೆ ಮಾಡಬೇಕಾದ್ರೆ ಪಿತೃಮಚಾರ್ಯರು ಹೇಳ್ತಾ ಇದ್ರು ಆರ್ಷಿಪ್ ಅವರು ಕನ್ವರ್ಷನ್ ಕಾನೂನು ಹೊಸ ಕಾನೂನು ಮತಾಂತರ ಕಾನೂನು ನಿಷೇಧ ಕಾನೂನು ಬಗ್ಗೆ ಅವ್ರು ಮಾತಾಡ್ತಾ ಇದ್ರು ಇವತ್ತು ನಮ್ಮ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಈ ಮತಾಂತರದ ಕಲ್ಪನೆ ಇವತ್ತಿಂದ ನಾನು ಮೊದಲಿಂದ ನಡೀತಾ ಇದೆ ಈ ಮತಾಂತರ ಅಷ್ಟು ಜೋರಾಗಿ ಈ ದೇಶದಲ್ಲಿ ನಡೀತಾ ಇದ್ರೆ 1000 ವರ್ಷದಿಂದಲೂ ಇದು ನಡೀತಾ ಇದೆ ಇವತ್ತು ಅರ್ಥ ಆಗಲ್ಲ ನನಗೆ ಈ ದೇಶದ 82% ಪಾಪ್ಯುಲೇಷನ್ ಹಿಂದೂ ಹೇಗಿದ್ದಾರೆ ಅಂತ 82% ಪಾಪ್ಯುಲೇಷನ್ ಹಿಂದೂ ಇದ್ದಾರೆ 1000 ವರ್ಷ ಮತಾಂತರ ಆದರೆ ಈಗ ನಿಮಗೆ 1000 ವರ್ಷದ ಮತಾಂತರ ನಾನು ಸಾಕಷ್ಟು ದೇಶದಲ್ಲಿ ತಿರುಗಿದ್ದೇನೆ ಕೇವಲ ಒಂದು 200 ವರ್ಷಗಳಲ್ಲಿ ನಡೆದಂತಹ ಮತಾಂತರ ಆದಾಗ ಇವತ್ತು ನಿಮಗೆ ಕಾಂಬೋಡಿಯಾ ಅನ್ನೋ ದೇಶ ಪ್ರಿಡಾಮಿನೆಂಟ್ಲಿ ಹಿಂದೂ ದೇಶ ಆಗಿತ್ತು ಅದು ಬಂದು ಹಿಂದೂಗಳು ಕಂಡು ಬರೋದಿಲ್ಲ ಬರೀ ಬುದ್ಧಿಸ್ಟ್ ಮಾತ್ರ ಇದ್ದಾರೆ ಬರ್ಮಾ ಹಿಂದೂ ಆಗಿತ್ತು ಬುದ್ಧಿಸ್ಟ್ ಇದ್ದಾರೆ ಚೈನಾದಲ್ಲಿ ಬುದ್ಧಿಸಂ ಬಂತು ಜಪಾನಲ್ಲಿ ಬುದ್ಧಿಸಂ ಬಂತು ಕೆಲವು 200-300 ವರ್ಷಗಳಲ್ಲಿ ಇಡೀ ದೇಶದ ಬದಲಾವಣೆ ಆಯಿತು ಆದರೆ ಈ ದೇಶದಲ್ಲಿ 1000 ವರ್ಷದಿಂದ ಮತಾಂತರ ಆಗ್ತಾ ಇದೆ ಬೊಬ್ಬ ಹೊಡಿತಾ ಇರೋ ಜನ 82% ಇವರು ಹೇಗೆ ಹಿಂದೂಗಳ ಉಳ್ಕೊಳ್ಳಿ ಸಾಧ್ಯ ಆಗಿದೆ ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ಇವತ್ತು ನಮ್ಮ ಇತಿಹಾಸನ ತಿರುಚಿ ಹೇಳುವಂಥದ್ದು ನಿತ್ಯದ ಕಥೆ ಆಗೋದು ಇವತ್ತು ನಾವು ಟಿಪ್ಪು ಸುಲ್ತಾನ ಕಥೆ ಕೇಳ್ತಾನೆ ಇರ್ತೀವಿ ಪ್ರತಿ ವರ್ಷ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ ಅವ್ರನ್ನ ಕೊಂದ ಟಿಪ್ಪು ಸುಲ್ತಾನ ಇವ್ರ ಕೊಂದ ಟಿಪ್ಪು ಸುಲ್ತಾನ ಇದು ಮಾಡ್ದ ಅಂತೇಳಿ ಆದರೆ ಟಿಪ್ಪು ಸುಲ್ತಾನ ಮಾಡಿದಂಥ ಆರ್ಥಿಕ ಸುಧಾರಣೆ ಬಗ್ಗೆ ಯಾರು ಮಾತಾಡಲ್ಲ ಟಿಪ್ಪು ಸುಲ್ತಾನ ಮಾಡಿದಂತಹ ಮಾರ್ಕೆಟ್ ರಿಫಾರ್ಮ್ಸ್ ಬಗ್ಗೆ ಯಾರು ಮಾತಾಡಲ್ಲ ಟಿಪ್ಪು ಸುಲ್ತಾನ ಮಾಡಿದಂತಹ ಒಂದು ವ್ಯವಹಾರ ಹೊಸ ಹೊಸ ತಂತ್ರಜ್ಞಾನ ತಂದಿರುವಂಥದ್ದು ಆ ಸಮಯದಲ್ಲಿ ನಾವೆಲ್ಲ ಮಾತಾಡಲ್ಲ ಟಿಪ್ಪು ಸುಲ್ತಾನ್ ಅಮೆರಿಕದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂಥ ತೀರ್ಮಾನಗಳನ್ನು ಮತ್ತು ಫ್ರೆಂಚ್ ರಿಪಬ್ಲಿಕ್ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡುವಂಥದ್ದನ್ನು ಅವರು ಮಾತಾಡಲಿಲ್ಲ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದೊಬ್ಬ ವ್ಯಕ್ತಿ ಧರ್ಮ ಸಹಿಷ್ಣುತೆಯನ್ನು ಮೈಗೂಡಿಸ್ಕೊಂಡಿರುವಂಥ ವ್ಯಕ್ತಿ ಇವತ್ತು ನಿಮಗೆ ಟಿಪ್ಪು ಸುಲ್ತಾನ್ ಹಿಂದೂ ನನ್ನದು ಕಳೆದ ಒಂದು ತಿಂಗಳಲ್ಲಿ ನನಗೊಂದು ಬಂದಿತ್ತು ಮೇಲ್ಕೋಟೆಯ ನನ್ನ ಫ್ರೆಂಡ್ ಒಬ್ಬರು ಅವ್ರು ನನಗೆ ಕಳಿಸಿದ್ರು ಸರ್ ನೋಡಿ ಇಲ್ಲಿ ನಮ್ಮಲ್ಲಿ ನಮ್ಮೂರಲ್ಲಿ 800 ಜನ ಬ್ರಾಹ್ಮಣರನ್ನ ಟಿಪ್ಪು ಸುಲ್ತಾನ್ ಕೊಂದ್ಬಿಟ್ಟು ಕೆರೆಗೆ ಹಾಕಿದ್ದ ಅಂತ ಹೇಳ್ತಾರೆ ಇದೆಂಥ ನೀಚ ಜನ ಅವರು ಆ ಮೇಲ್ಕೋಟೆ ಗುಡಿ ಅರ್ಚಕರ ಕುಟುಂಬದವರು ನಿಮ್ಮಲ್ಲಿ ಎಂಥ ನೀಚ ಜನ ಇವರು ಯಾವ ಇದರಲ್ಲಿ ಕೊಳದಲ್ಲಿ ಇವ್ರನ್ನ ಕೊಂದು ಹಾಕಿದ್ದು ಅಂತ ಹೇಳ್ತಾರೋ ಅಲ್ಲಿಂದನೇ ಪ್ರತಿ ದಿವಸ ದೇವರಿಗೆ ಸ್ನಾನ ಮಾಡಿಸ್ತೀವಿ ನೀರು ತಂದು ಆ ದೇವರಿಗೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲಾ ಒಡವೆಗಳಲ್ಲಿ ಸಾಕಷ್ಟು ಒಡವೆಗಳಲ್ಲಿ ಟಿಪ್ಪು ಸುಲ್ತಾನ ಕೊಟ್ಟಿದ್ದಿದೆ ಆ ಗುಡಿಗೆ ಬೇಕಾದಂತಹ ಜೈಗೀರಿನ ಜಮೀನನ್ನ ಟಿಪ್ಪು ಸುಲ್ತಾನ ಕೊಟ್ಟಿದ್ದಂಥದ್ದಿದೆ ಜೊತೆಗೆ ಆ ದೇವಸ್ಥಾನ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಷ್ಟು ಹಣವನ್ನ ಅಂದೆಂದಿಗಿಂತೂ ಕೊಡುವ ಹಣವನ್ನು ಕೊಟ್ಟು ಟಿಪ್ಪು ಸುಲ್ತಾನ ಆಗಿದೆ ಇದು ಹೇಗೆ ಸಾಧ್ಯ ರಿಪೋರ್ಟ್ಗಳು ಬರ್ತಾ ಇತ್ತು ಇದೇ ಹಿಂಗೆ ಪ್ರಚಾರ ಮಾಡಿದ್ದಾರೆ ಇತಿಹಾಸವನ್ನು ತಿರುಚಿ ಹೋಗುವಂತ ಒಂದು ಕಾರ್ಯಕ್ರಮ ಹುನ್ನಾರ ತುಂಬ ಸತತವಾಗಿ ನಡೀತಾ ಇದೆ ಅದು ನಮ್ಮಲ್ಲಿ ಇರುವಂಥದ್ದು ಮೀನಾಕ್ಷಿಪುರಂ ಘಟನೆ ತಮಿಳುನಾಡಿನ ಮೀನಾಕ್ಷಿಪುರಂ ಘಟನೆ ತಮಿಳುನಾಡಿಗೆ ಮೀನಾಕ್ಷಿಪುರಂ ಅನ್ನುವಂಥ ಊರಲ್ಲಿ ಇಡೀ ಊರಿನ ಎಲ್ಲ ಜನ ಅಷ್ಟು ಜನ ಮುಸ್ಲಿಮ ಕನ್ವರ್ಟ್ ಆದ ದೊಡ್ಡ ಸುದ್ದಿ ಆಯ್ತು ದೇಶದಲ್ಲಿ ಯಾಕೆ ಅಷ್ಟು ಜನ ಇಲ್ಲಿ ಮುಸ್ಲಿಮ ಕನ್ವರ್ಟ್ ಆದ್ರು ಅಂತ ಕಂಡ ಎರಡು ರೀತಿ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದರು ಇಲ್ಲ ಇದು ದುಡ್ಡು ಕೊಟ್ಟು ಮಾಡಿದ್ದಾರೆ ಎಲ್ಲೂ ದುಡ್ಡು ಕೊಟ್ಟು ಮಾಡಲಿಕ್ಕೆ ಹಾಗೆ ಮತಾಂತ ದುಡ್ಡು ಕೊಟ್ಟು ಮಾಡೋ ಆಗಿದ್ದಪ್ಪ ಅಂತಂದ್ರೆ ಈ ದೇಶದಲ್ಲಿ ಇಡೀ ದೇಶನೇ 800 ವರ್ಷ ಆಗಲಿ ಬ್ರಿಟಿಷರಿಗೆ ಮತಾಂತರ ಮಾಡಲಿಕ್ಕೆ ಆಗ್ತಿರ್ಲಿಲ್ವ ಇಡೀ ದೇಶವನ್ನೇ ಮತಾಂತರ ಮಾಡಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ವ ಮಾಡಿದ್ರೆ ಈ ದೇಶದ ಈ ಮತಾಂತರದ ಕಲ್ಪನೆ ಇದನ್ನು ಬಿತ್ತಲಾಗ್ತಾರೆ ಆ ಮೀನಾಕ್ಷಿಪುರಂ ಘಟನೆ ನೋಡಿದಾಗ ಕಂಡು ಬಂದದ್ದು ಅಲ್ಲಿ ಜನ ಈ ಜಾತಿ ದ್ವೇಷ ಅಲ್ಲಿ ಜನ ಈ ಜಾತಿ ದಬ್ಬಾಳಿಕೆ ತಡಿಲಾರದೆ ಇಡೀ ಊರು ಮತಾಂತರ ಮಾಡಿತ್ತು
ಅದ್ಯಾತಕ್ಕೆ ಅಂತಂದರೆ ಈ ದೇಶದಲ್ಲಿರುವಂತಹ ಈ ಹಿಂದೂ ಸಂಪ್ರದಾಯದಲ್ಲಿರುವಂತಹ ಈ ಜಾತಿ ದಬ್ಬಾಳಿಕೆ ಅದು ಯಾವ ಮಟ್ಟಿಗಿದೆ ಅಂತಂದರೆ ಸಾಕಷ್ಟು ಜನ ಸ್ವಾಭಿಮಾನಿಗಳಾಗಿದ್ದಂಥವ್ರು ಅಂಬೇಡ್ಕರ್ ಓದ್ಕೊಂಡು ನಾನು ಹಿಂದೂ ಹುಟ್ಟಿದಿನಾಗಿ ಹಿಂದೂ ಸಾಯಲಾರೆ ಅಂತ ಅದೊಂದು ಒಂದು ಡೈರೆಕ್ಟ್ ಹಿಂದೂ ಅಂಬೇಡ್ಕರ್ನ ಅಂಬೇಡ್ಕರ್ ಕೊಡುವಂಥ ಸ್ಲೋಗನ್ ಹಾಗಾಗಿ ಅವರು ಬುದ್ಧಿಸಮಿಗೆ ಮತಾಂತರಗೊಳ್ತಾರೆ ಮತಾಂತರಗೊಳ್ಬೇಕಾದ್ರೆ ತಮ್ಮ ಎಲ್ಲ ಗೆಳೆಯರ ಜೊತೆಗೆ ತಮ್ಮ ಸಹಾಯಕರು ತಮ್ಮ ಗೆಳೆಯರು ಬಂಧುಗಳು ಎಲ್ಲರ ಜೊತೆಗೆ ಸಾವಿರಾರು ಮಂದಿ ಮತಾಂತರಗೊಳ್ತಾರೆ ಯಾತಕ್ಕೆ ಆಗ್ತದೆ ಅಂತಂದರೆ ಒಂದು ಸ್ವಾಭಿಮಾನದ ಕಲ್ಪನೆ ಮನುಷ್ಯನ ಒಂದು ಸ್ವಾಭಿಮಾನದ ಕಲ್ಪನೆ ಗೌರವದ ಕಲ್ಪನೆ ಯಾವುದೇ ಒಂದು ಧರ್ಮ ನನಗೆ ಆ ಗೌರವವನ್ನು ಕೊಡ್ತದೆ ನನಗೆ ಆ ಒಂದು ಸಮಾಜ ಸಮಾನವಾದಂಥ ಅವಕಾಶ ಮಾಡಿಕೊಡ್ತದೆ ಅಂತಂದರೆ ಅಂಥ ಧರ್ಮವನ್ನು ಪಾಲಿಸುವಂಥ ಹಕ್ಕು ಪ್ರತಿಯೊಬ್ಬರಿಗೆ ಇವತ್ತು ಉತ್ತರ ಪ್ರದೇಶದಲ್ಲಿ ಉತ್ತರಾಖಂಡದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದೇನು ಮತಾಂತರ ನಿಷೇಧಕ್ಕೆ ಆಗಿ ಅದು ಹೆಂಗೆ ಕಾನೂನು ನೀವು ಯಾವುದೇ ಕಾನೂನು ಈ ದೇಶದಲ್ಲಿ ಇರಬೇಕು ಅಂತಂದರೆ ನಮ್ಮದೊಂದು ಕಲ್ಪನೆ ಅದು ಸಂವಿಧಾನ ಬದ್ಧವಾಗಿದೆಯೋ ಇಲ್ಲವೋ ಈಸ್ ಇಟ್ ಇನ್ ಟ್ಯೂನ್ ವಿತ್ ದಿಸ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ನಮ್ಮ ಕಾನೂನಿನ ಪರಿಭಾಷೆಗಳು ನಾವು ವೆದರ್ ಇಟ್ ಈಸ್ ಇನ್ ಅಕಾರ್ಡಿಂಗ್ಸ್ ಟು ವೈಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ವೆದರ್ ಇಟ್ ಈಸ್ ಅಲ್ಟೋಗನ್ಸ್ ಟು ಕಾನ್ಸ್ಟಿಟ್ಯೂಷನ್ ಅಂತಂದರೆ ಈ ಕಾನೂನು ಸಂವಿಧಾನದ ಆಶಯಗಳಿಗೆ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳಿಗೆ ಇದರಿಂದ ಈ ಕಾನೂನಿನ ಧಕ್ಕೆ ಆಗ್ತದ ಈ ಕಾನೂನಿನ ಬದಲಾವಣೆ ಆಗ್ತದ ಈ ಕಾನೂನಿನ ಕಷ್ಟ ಆಗ್ತದ ಈ ಕಾನೂನು ಅದಕ್ಕೆ ವ್ಯತಿರಿಕ್ತವಾಗಿದೆಯಾ ಅನ್ನೋಂಥದ್ದು ಯಾವುದೇ ಅಂಶ ಕಂಡು ಬಂದರೆ ಆ ಕಾನೂನನ್ನು ತಿಪ್ಪೆಗೆಸೆಯೋ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇವತ್ತು ಮತಾಂತರ ನಿಷೇಧಕ್ಕಾಗಿದೆ ಕೆಲವರಿಗೆ ಖುಷಿ ಕೊಡೋದಕ್ಕೆ ಕೆಲವರಿಗೆ ನೋಡಿ ನಾವಿದ್ದ ಸ್ಟಾಪ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಮತ್ತು ಕೆಲವರಿಗೆ ನೀವು ಈ ದೇಶದ ಸೆಕೆಂಡ್ ಕ್ಲಾಸ್ ಸಿಟಿಜನ್ ಅನ್ನೋಂತ ಹೇಳ್ತೀವಿ ಯಾವುದಕ್ಕೆ ಸ್ಪಷ್ಟವಾಗಿ ಹೇಳಿದ್ರೆ ಹಿಂಜರಿಕೆ ನಮಗೇನು ಬೇಡ ಇವ್ರು ಸೆಕೆಂಡ್ ಕ್ಲಾಸ್ ಸಿಟಿಜನ್ ಅನ್ನುವಂಥದ್ದು ಈ ದೇಶದ ಅಲ್ಪಸಂಖ್ಯಾತರನ್ನ ದಲಿತರನ್ನ ಕೆಳದರ್ಜೆಯ ಜನರು ಅನ್ನುವಂಥ ಮಟ್ಟಿಗೆ ಒಂದು ತರುವಂಥ ಕಲ್ಪನೆ ಕಾನೂನು ಅಂತ ಕೆಲವು ಪುಂಡು ಪೋಕರಿಗಳ ಗುಂಪುಗಳನ್ನು ಆ ಪುಂಡು ಪೋಕರಿಗಳ ಗುಂಪುಗಳು ತಮಗೆ ತಿಳಿದಂತಹ ಒಂದು ಅತ್ಯಂತ ಕೆಟ್ಟ ಯೋಚನೆಗಳನ್ನು ಪ್ರಯೋಗಕ್ಕೆ ತರಲಿಕ್ಕೆ ಆ ಪ್ರಯೋಗದಿಂದ ಯಾವುದೇ ರೀತಿ ಅಂತ ಇನ್ನು ಭಯದ ವಾತಾವರಣ ಹುಟ್ಟಿಸ್ಲಿಕ್ಕೆ ಇವತ್ತು ಮುಸ್ಲಿಮರ ದಾಳಿ ಆಗ್ತದೆ ಕ್ರಿಶ್ಚಿಯನ್ ಮೇಲೆ ದಾಳಿ ಆಗ್ತದೆ ದಲಿತರ ಮೇಲೆ ದಾಳಿ ಆಗ್ತದೆ ನೀವು ಕಳೆದ ಹಲವಾರು ವರ್ಷಗಳು ಕಂಡು ಬರ್ತಾವಂಥದ್ದು ಈ ದಾಳಿ ಸತತವಾಗಿ ಒಂದು ನಡೆಯಲಾಗ್ತದೆ ಯಾವ ಮಟ್ಟಿಗೆ ಅಂತಂದರೆ ಮಂಗಳೂರು ಕಡೆಗೆ ನಡೆದ ಕೇಸಲ್ಲಿ ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಜೊತೆ ಮಾತಾಡಿದ್ರೆ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಜೊತೆ ಮಾತಾಡಿದ್ರೆ ಅವರೇನಾದರೂ ಬಸ್ಸಲ್ಲಿ ಜೊತೆ ಕೂತ್ಕೊಂಡು ಪ್ರಯಾಣ ಮಾಡಿದ್ರೆ ಅಥವಾ ಅವ್ರದ್ದೇ ಸ್ವಂತ ಕಾರಲ್ಲಿ ಪ್ರಯಾಣ ಮಾಡಿದ್ರೆ ಇವರಿಗೆ ತಕರಾರಿದೆ ಸೊ ಯಾವ ಮಟ್ಟಿಗೆ ಅದನ್ನು ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಒಂದು ಕೇಸ್ ಬಂತು ಸುಳ್ಯದ ಕೇಸ್ ಸುಳ್ಯದ ಕೇಸಲ್ಲಿ ಕೇರಳದ ನಾಲ್ಕು ಜನ ಬೆಂಗಳೂರು ಕಡೆ ಬರ್ತಿರ್ಬೇಕಾದ್ರೆ ಸುಳ್ಯದಲ್ಲಿ ಸ್ಟಾಪ್ ಮಾಡಿದಾಗ ಅಲ್ಲಿ ಅಟ್ಯಾಕ್ ಮಾಡಿ ಇಬ್ಬರು ಹಿಂದೂ ಹುಡುಗರು ಮತ್ತು ಹುಡುಗಿಯರಲ್ಲಿ ಮತ್ತು ಮುಸ್ಲಿಂ ಹುಡುಗರು ಕಾರಲ್ಲಿ ಬರ್ತಾ ಇದ್ದಾರೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ಊಟ ಮಾಡ್ತಿರ್ಬೇಕು ಕರ್ಕೊಂಡು ಅರೆಸ್ಟ್ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಪ್ರೊಡ್ಯೂಸ್ ಮಾಡಿ ಇವರು ಇಲ್ಲಿ ಜೊತೆಯಾಗಿ ಕೂಗ್ತಾ ಇದ್ದಾರೆ ಅಂತೇಳಿ ಜೊತೆಯಾಗಿ ಕೂಡಲೆ ಅಪರಾಧ ಹೆಂಗಾಯಿತು ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಲ್ಲಿ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ನಂತರ ಅದರ ಮೇಲೆ ಅವ್ರ ಮೇಲೆ ಪ್ರೆಷರ್ ತರಲಾಯಿತು ಯಾವ ಮಟ್ಟಿಗೆ ಅಂತಂದರೆ ಆ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಪೊಲೀಸ್ ಮೇಲೆ ಒತ್ತಡ ತರಲಾಯಿತು ಪೊಲೀಸು ಎಸ್ ಪಿ ಅಲ್ಲಿ ಮಂಗಳೂರಿನ ಎಸ್ ಪಿ ಆಗಿ ನನ್ನ ತುಂಬ ಆತ್ಮೀಯರು ಅವರು ನೋಡಿ ಕಾನೂನು ಕೆಳಗಡೆ ಯಾವುದು ಅಪರಾಧ ಅಲ್ಲ ನಾವು ರಿಜಿಸ್ಟರ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಸೊ ಉಲ್ಟಾ ಯಾರು ಆ ಒಂದು ಹಿಂಸೆ ಮಾಡಿದ್ರು ದಬ್ಬಾಳಿಕೆ ಮಾಡಿದ್ರು ಹೆದರಿಸಿದ್ರು ಅವರಷ್ಟು ಜನರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರು ನಾಲ್ಕು ಜನ ಕಳಿಸ್ಕೊಡ್ಲಾಯ್ತು ಇದು ನಡೆದಂಥ ಘಟನೆ ಆ ಎಸ್ ಪಿ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ
ಆಗಿದ್ದಂಥ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ಕಾನ್ಸ್ಟೇಬಲ್ನಿಂದ ಪ್ರತಿಯೊಬ್ಬರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಇವರು ನಮ್ಮನ್ನು ಹೊಡೆದಿದ್ದಾರೆ ಬಡಿದಾರೆ ಅಂತೇಳಿ ಇವ್ರ ಮೇಲೆ ಕೇಸ್ ಅವ್ರು ನಾಲ್ಕು ಜನ ಬಿಟ್ಟರು ಇವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿದಂಥದ್ದು. ಅದಕ್ಕೆ ನಾವು ಅವ್ರಿಗೆ ಆಂಟಿಸಿಪೇಟಿ ಬೇರೆ ತೊಗೊಂಡು ಪೊಲೀಸರಿಗೆ ಜನರಿಂದ ಆಂಟಿಸಿಪೇಟಿ ಬೇರೆ ತಗೊಳ್ಳುವಂಥ ಪ್ರಕರಣ ಇದು. ಸೊ ಇಲ್ಲಿ ಈ ಪುಂಡು ಪೋಕರಿಗಳು ಈ ಒಂದು ಮತಾಂಧ ವ್ಯಕ್ತಿಗಳು ಮಾಡಿದಂಥ ಪ್ರಯತ್ನಗಳು ಸತತವಾದಂಥ ಪ್ರಯತ್ನ ಆಗಿದೆ. ಇದು ನಮಗೆ ನಾನು ಮುಖ್ಯಮಂತ್ರಿಯವರು ನೋಡ್ರಿ ಒಂದು ರೀತಿ ಗಲಾಟೆ ಆದರೆ ರಿಯಾಕ್ಷನ್ ಆಗ್ತದೆ ಅನ್ನೋದು ಮುಖ್ಯಮಂತ್ರಿ ನಮ್ಮ ಬೊಮ್ಮೆ ಹೇಳ್ತಾ ಇದ್ದಂದ್ರೆ ಸುಗತಾ ಶ್ರೀನಿವಾಸ ರಾಜ್ ಅವರು ಹೇಳ್ತಾ ಇದ್ದರು ಇಂಥ ಮುಖ್ಯಮಂತ್ರಿ ಯಾಕೆ ಬೇಕು ನಮಗೇನು ಅಂತ, ಇಂಥ ಮುಖ್ಯಮಂತ್ರಿ ನಮ್ಗೆ ಯಾಕೆ ಬೇಕು ಅಂತಂದರೆ ರಿಯಾಕ್ಷನ್ ಆಗುತ್ತೆ ಅಂತ ಒಂದು ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ ಅನ್ನೋಂಥದ್ರೆ ಇದಂಥ ಒಂದು ರಾಜ್ಯವನ್ನು ತಲುಪಿದ್ದೀವಿ. ಒಬ್ಬ ಮುನ್ನೋಡ ಪ್ರಮುಖಿ ಕಾಮಿಡಿಯನ್ ತಮಾಷೆ ಮಾಡೋಂಥ ಒಂದು ಸ್ಟ್ಯಾಂಡಪ್ ಕಾಮಿಡಿ ಅವನೇನು ಪಬ್ಲಿಕಲ್ಲಿ ರೀಡ್ ಮೆಸೇಜಿಗೆ ಕಲ್ಕೋದು ಮಾಡ್ತಿಲ್ಲ, ಅವ್ನು ಟಿಕೆಟ್ ತೊಗೊಂಡು ಹೋಗ್ಬೇಕು ನೀವು ಬಿಟ್ಟಿಯಾಗೂ ಮಾಡಲ್ಲ ಅವನು. ಅವನು ಒಂದು ಕೋಣೆಯಲ್ಲಿ ಒಂದು ಹಾಲಲ್ಲಿ ಮಾಡುವಂಥ ಇಂಥದ್ದೊಂದು ಹಾಲಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಇದರಿಂದ ಕಾನೂನು ಸುವ್ಯವಸ್ಥೆ ನಾಶ ಆಗ್ತದೆ ಅನ್ನೋಂಥ ಒಂದು ರಿಪೋರ್ಟ್ ಕೊಟ್ಟು ಅದರ ಆಧಾರ ಒಂದು ವಾಟ್ಸಪ್ಪಲ್ಲಿ ಕೊಟ್ಟಂಥ ಮೆಸೇಜ್ ಅಂತ ಹೇಳಿ ಅಥವಾ ಯಾವನೋ ಒಬ್ಬ ದೆಹಲಿಯಿಂದ ಕೊಟ್ಟಂಥ ನಾವು ನಿಮಗೆ ಸಲಹೆ ಕೊಡ್ತಾ ಇದ್ದೀವಿ ಇಂಥ ಕಾರ್ಯ ಮಾಡಿ ಬಿಡಬೇಡಿ ಅಂತಂದರೆ ಆ ಸಲಹೆ ಆಧಾರದ ಮೇಲೆ ಇವರು ಬ್ಯಾನ್ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಿಗೆ ನಾವು ಬೀಳ್ತಾ ಇದ್ದೀವಿ ಅಂತ.